ಈಗಾಗಲೇ ಡ್ರೈವರ್ ಪ್ರೈನ್ ಡ್ರೈವ್ ಕೊಟ್ಟಿದ್ದು ಸತ್ಯ. ಹಾಸನ ವಿಡಿಯೋ ಲೀಕ್ ನ ಅಸಲಿ ರಹಸ್ಯ ಈಗ ಬಯಲಾಗಿದೆ. ಹಾಸನದಲ್ಲಿ ಹರಿದಾಡ್ತಾ ಇರುವಂತಹ ವಿಡಿಯೋ ಇಚ್ಛಾರವಾಗಿ ಅಸಲಿ ರಹಸ್ಯವನ್ನ ಈಗ ಬಿಚ್ಚಿಟ್ಟಿದ್ದಾರೆ ವಕೀಲ ದೇವರಾಜೇಗೌಡ. ವಿಡಿಯೋವನ್ನ ಬಿಜೆಪಿ ಅವರು ಯಾಕೆ ಲೀಕ್ ಮಾಡ್ತಾರೆ? ಜೆಡಿಎಸ್ನವರು ತಮ್ಮದೇ ವಿಡಿಯೋ ಲೀಕ್ ಮಾಡ್ಕೊಳ್ತಾರ? ವಿಡಿಯೋ ಕೇಸ್ನಿಂದ ಕಾಂಗ್ರೆಸ್ನವರಿಗೆ ಲಾಭವಿದೆ. ಬೆಂಗಳೂರಿನಲ್ಲಿ ವಕೀಲ ದೇವರಾಜೇಗೌಡ ಹೇಳಿಕೆ ಕೊಟ್ಟಿರುವಂತದ್ದು, ಚಾಲಕ ಕಾರ್ತಿಕ್ ವಿಡಿಯೋದಲ್ಲಿ ಹೇಳಿರೋದು ಎಲ್ಲಾ ಸತ್ಯ, ಆದರೆ ಕೊನೆಯಲ್ಲಿ ಪೆನ್ ಡ್ರೈವ್ ಬಿಟ್ಟಿದ್ದು ವಿಚಾರ ಸುಳ್ಳು. ಎಸ್ಐಟಿ ನನಗೆ ನೋಟಿಸ್ ಕೊಡ್ಲಿ ಅಂತ ಕಾಯ್ತಾ ಇದ್ದೀನಿ. ನನ್ನ ಹತ್ರ ಕೆಲವು ದಾಖಲೆಗಳು ಇವೆ, ಕೊಡ್ತೀನಿ. ರಾಜ್ಯ ಸರ್ಕಾರ ಸೂಕ್ತ ತನಿಖೆ ನಡೆಸಲಿ, ಇಲ್ಲದೇ ಇದ್ರೆ ಹೈಕೋರ್ಟ್ನಲ್ಲಿ ರಿಟ್ ಹಾಕ್ಲಿ. ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಕೋರುತ್ತೇನೆ. ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಲ್ಲ ಕಾಂಗ್ರೆಸ್ ಅಭ್ಯರ್ಥಿ, ಆತ ತನ್ನ ಗೆಲುವಿಗೋಸ್ಕರ ಹೆಣ್ಣು ಮಕ್ಕಳನ್ನ ಶೀಲವನ್ನು ಹರಣ ಮಾಡಿದ್ದಾನೆ ಹಾಸನ ಜಿಲ್ಲೆಯಲ್ಲಿ. ಈಗ ನಿಮ್ಮ ಜೊತೆ ಬರೋದಕ್ಕಿಂತ ಮುಂಚೆ ಕಾರ್ತಿಕ್ ಒಂದು ಅಂದ್ರೆ ಈ ಗುತ್ತೆ ಹೇಳಿದಂತದ್ರಲ್ಲಿ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ನ ಭೇಟಿ ಮಾಡಿದ್ದೆ ನಾನು. ಅಲ್ಲಿ ಇದೇ ಅಭ್ಯರ್ಥಿ ಆದ ಸೇಸ್ ಪಟೇಲ್ ಮತ್ತೆ ಅನುಪಮ್ ಜೊತೆ ಕರ್ಕೊಂಡು ಹೋಗಿದೆ ಅಂತ ಅವನೇ ಒಪ್ಕೊಂಡವನಲ್ಲ. ಅಲ್ಲಿ ಈಗ ಉಲ್ಟಾ ಹೊಡಿತಾನ ಅವನು. ನಿಮ್ಮ ಮುಂದೆ ಅಡ್ಮಿಟ್ ಮಾಡ್ಕೊಂಡಿದ್ರಿ ವಿಚಾರ? ಸೊ ಅಡ್ಮಿಟ್ ಮಾಡ್ಕೊಂಡವನೇ. ಸೊ ಇವತ್ತು ಹೇಳಿದನಲ್ಲ ಅವನಲ್ಲಿ ಕಾಂಗ್ರೆಸ್ ಇಂದ ನ್ಯಾಯ ಸಿಕ್ಕಿಲ್ಲ ಅಂತ ಅಂತಂದ್ರೆ ಯಾರು ಕಾಂಗ್ರೆಸ್ ನ್ಯಾಯ ಕೊಡ್ಬೇಕಾಗಿದ್ದರು ರಾಜ್ಯದಲ್ಲಿ? ಸರ್ಕಾರ ಯಾರ್ದೈತೆ? ಕಾಂಗ್ರೆಸ್ ಸರ್ಕಾರದ ಮೇನ್ ಮುಖ್ಯ ಕೀಪಿಂಗ್ ಯಾರಿದ್ದಾರೆ ಅಲ್ಲಿ? ಹೌದಲ್ವಾ? ಸರಿ, ಒಂದು ಕಾರ್ತಿಕ್ ಹೇಳಿದಂತ ಎಲ್ಲಾ ಸತ್ಯಗಳು ಸತ್ಯ, ಅದ್ರ ಕೊನೆಗೆ ಹೇಳ್ತಾನಲ್ಲ ದೇವರಾಜೇಗೌಡರು ಬಿಟ್ಟಿರ್ಬಹುದು, ಆಮೇಲೆ ಪೆನ್ ಡ್ರೈವ್ ಅವರಿಗೆ ಕೊಟ್ಬಿಟ್ಟೆ ನಾನು ಇಸ್ಕೊಬಂದಿಲ್ಲ ಅಂತ ಹೇಳ್ತಾನಲ್ಲ. ಪುಣ್ಯಾತ್ಮ ಬಾರಪ್ಪ, ನನ್ನ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾ ರೆಕಾರ್ಡ್ ಮಾಡಿ ಮಡಗಿದ್ದೀನಿ ನಾನಲ್ಲಿ. ನೀನು ಬಂದು ಕುಳ್ಕೊಂಡು ಏನೇನು ಮಾತಾಡಿದ್ಯಾ? ಆಯ್ತಾ, ಪೆನ್ ಡ್ರೈವ್ ನೀನು ಕೊಟ್ಟು ನಾನು ವಾಪಸ್ ತಗೊಬಂದು ನನಗೆ ಬಿಟ್ಬಿಟ್ಟು ಬಂದಿ ಅಂತೇಳಿ ಗೊತ್ತಾಗ್ತದೆ ಅದರಲ್ಲಿ. ಇವತ್ತು ಯಾವನ ಒತ್ತಡಕ್ಕೆ ಮಣಿದು, ರಾಜಕೀಯ ಕುತಂತ್ರಕ್ಕೆ ಮಣಿದು ನಿನ್ನಲ್ಲಿ ಅವ್ರ ಪರವಾಗಿ ಕೈ ಮುಕ್ಕ ಬಿಟ್ಟು ನೀನು ಹೇಳೋದಲ್ಲ. ಅಲ್ಲಿ ದೇವರಾಜೇಗೌಡರು ನಿರಂತರ 22 ವರ್ಷಗಳ ಕಾಲ ರಾಜಕೀಯದ ಹೋರಾಟ ಮಾಡ್ಕೊ ಬಂದವ್ರೆ, ತಲೆ ಬಗ್ಸೋ ಕೆಲಸ ಮಾಡಿಲ್ಲ, ತಲೆ ಹಿಡಿಯೋ ಕೆಲಸ ಮಾಡಿಲ್ಲ. ಸರಿ, ಏನಪ್ಪ ಅಂದ್ರೆ ಪ್ರಮುಖವಾಗಿ ಇನ್ನೊಂದು ಏನಂದ್ರೆ, ದೇವರಾಜೇಗೌಡ ಅವ್ರನ್ನ ಹೊರತುಪಡಿಸಿ ನಾನು ಯಾರಿಗೂ ವಿಡಿಯೋ ಕೊಟ್ಟಿಲ್ಲ ಅಂತ ಹೇಳಿದ್ರು. ಹೇಳಿರುವಂತ ವಿಚಾರ ಮಾತನ್ನು ಡೈವರ್ಟ್ ಮಾಡಬೇಡಿ. ನಾನು ಹೇಳಿದೆ ಏನ್ ಹೇಳಿದೆ ಅಂತಂದ್ರಲ್ಲಿ ಅವ್ನು ಹೇಳ್ತಾನ ಸರ್, ಅವನಲ್ಲಿ ಅವನು ಈಗ ಮುಗಿಸ್ಕೋಬೇಕಲ್ಲ. ಅಲ್ಲಿ ಒಂದು ಸಿಂಪಲ್ ಕ್ವಶನ್, ಪೆನ್ ಡ್ರೈವ್ ಹೆಂಗ್ ಬಂತು ಅವನಿಗೆ? ಎಲ್ಲಿಂದ ಬಂತು ಪೆನ್ ಡ್ರೈವ್ ಅವನಿಗೆ? ಅದು ಅವನು ಪ್ರಚೋರಿ ಅವನ ಖಾಸಗಿ ವಿಡಿಯೋ, ಅದು ಹೆಣ್ ಮಕ್ಳು ಭವಿಷ್ಯ ಐತೆ ಅದರಲ್ಲಿ. ಆ ಪೆನ್ ಡ್ರೈವ್ ಕಾರ್ತಿಕ್ ಯಾಕೆ ತಗೊಂಡ? ಸತ್ಯ ಸತ್ಯವಂತನಾಗಿದ್ದಾನು ಅವನ. ಆಮೇಲೆ ಈತನೇ ಪೆಟ್ರೋಲ್ ರೇವಣ್ಣಿಗೆ ಮೆಸೇಜ್ ಕಳಿಸ್ತಾನೆ, ವಾಟ್ಸ್ಆಪ್ ಕಳಿಸ್ತಾನೆ ವಿಡಿಯೋನ. ನನ್ನ ಹತ್ರ ಈ ವಿಡಿಯೋ ಇದೆ ಎಚ್ಚರಿಕೆಲಿರುವಂತ, ಇದೊಂದು ಹೇಳ್ತಾ ಇದ್ದೀನಿ ಕೇಳಿ. ಇವತ್ತು ಬ್ಲಾಕ್ಮೇಲ್ ಮಾಡ್ತಾನೆ ಅಲ್ಲಿ. ಆಗ ಪೆಟ್ರೋಲ್ ರೇವಣ್ಣ ಕೋರ್ಟಿಗೆ ಬಂದು ಸ್ಟೇ ತಗೋತಾನೆ, ಇಂಜೆಕ್ಷನ್ ಆಡು ತಗೋತಾನೆ. ಹೇಳಿ, ಅವ್ನು ಹೇಳಿಲ್ಲ ಅಂತೇಳಿ. ಸರ್, ಇನ್ನೊಂದು, ನೀವು ಪೆನ್ ಡ್ರೈವ್ ಕೊಟ್ಟಾದ್ಮೇಲೆ ಹಲವು ತಿಂಗಳು ಕಳೆದ ನೀವು ಕೋರ್ಟ್ಗೆ ಅದನ್ನು ಸಬ್ಮಿಟ್ ಮಾಡಿರಲಿಲ್ಲ ಅನ್ನೋ ಒಂದು. ಸರ್, ನೀವೆಲ್ಲ ಇದಿರಲ್ಲ ಮಾಧ್ಯಮದವರು, 81 ಜನ ಇದಾರೆ ಇನ್ನ, ಅವರೆಲ್ಲ ಅಪ್ಲಿಕೇಶನ್ ಹಾಕ ಅಬ್ಜೆಕ್ಷನ್ ಹಾಕ್ಬೇಕಲ್ಲ. ನಾವೇ ಹಾಕೋಣ, ನೀವೇನಾಗ್ತೀರ ನಿಮ್ಗೆ ಗೊತ್ತಿಲ್ವಲ್ಲ. ಅಲ್ಲಿ ಇವ್ನು 87ನೇ ಯಾರು, ಇವನು ರೆಸ್ಪಾಂಡೆಂಟ್ ಇವನು, 81 ಜನ ಇದಾರಲ್ಲ ಇನ್ನು ಟಿವಿ ಅವರು, ಇನ್ನ ನೋಟಿಸ್ ಅಂತದೆಲ್ಲ ಇದೆಯಾ ಅದು? ಸರ್, ಅಂದ್ರೆ ಅವ್ರು ನಿಮ್ಮ ಹತ್ರ ಬಂದು ಪೆನ್ ಡ್ರೈವ್ ಕೊಟ್ಟು ಕಾಪಿ ಮಾಡ್ಕೊಂಡು ಪೆನ್ ಡ್ರೈವ್ ತಗೊಂಡೋಗಿದ್ ಮಾತ್ರ ಕಾಂಗ್ರೆಸ್ ಮುಖಂಡರು ಬಳಿ ಹೋಗಿದ್ದಾರೆ ಪೆನ್ ಡ್ರೈವ್? ಸರ್, ಅವ್ನು ಹೇಳಿದ್ನಿ ನಂತರ ಹೋಗ್ಯವ್ರೆ ಅಂತ ಅಲ್ಲ, ಅವನ್ ಅಡ್ಮಿಟ್ ಮಾಡ್ಕೊತಾರಲ್ಲ ಕಾಂಗ್ರೆಸ್ ಹತ್ರ ಹೋಗಿದ್ದೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತಾನಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಆತ ತನ್ನ ಗೆಲುವಿಗೋಸ್ಕರ ಹೆಣ್ಣು ಮಕ್ಕಳನ್ನ ಶೀಲವನ್ನು ಹರಣ ಮಾಡಿದ್ದಾನೆ ಹಾಸನ ಜಿಲ್ಲೆಯಲ್ಲಿ. ಈಗ ನಿಮ್ಮ ಜೊತೆ ಬರೋದಕ್ಕಿಂತ ಮುಂಚೆ ಕಾರ್ತಿಕ್ ಒಂದು ಈ ಗುತ್ತೆ ಹೇಳಿದಂತ ಇದ್ರಲ್ಲಿ ಕಾಂಗ್ರೆಸ್ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ನ ಭೇಟಿ ಮಾಡಿದ್ದೆ ನಾನು. ಅಲ್ಲಿ